ರೋಮಾಂಚನವಾಗುತ್ತಾ ಇದೆ. ಇದಂತಹ ಭಯಂಕರವಾದ ಕಾಡು, ಚಂಡಮುಂಡರು ಇಲ್ಲಿಗೆ ದಾರಿ ತೋರಿಸಲಿಲ್ಲ. ಜ್ಞಾನಿಯಾದಂತಹ ಸುಗ್ರೀವ ತೋರಿಸಿದ ದಾರಿ, ಆ ಮೂಲಕ ಬಂದಿದ್ದೇನೆ ನಾನು. ಉತ್ತರದ ಎತ್ತರವಾಗಿರುವಂತಹ ಹಿಮಾಲಯದ ಮಧ್ಯವರ್ತುಲದಲ್ಲಿರುವ ಮಾನಸ ಸರೋವರದಿಂದ ಕೆಳಗೆ ಅದು ಯಾವುದು ಪ್ರಪಾತದಲ್ಲಿ ಈ ಕದಂಬಾವನ ಇದೆ. ಇಂತಹ ಗುಂಡಾರಣ್ಯದಲ್ಲಿ ಹೆಣ್ಣಬ್ಬಳಿಗೆ ಬದುಕುವುದಕ್ಕೆ ಸಾಧ್ಯವೇ ಇದ್ದಾಳೆ ಎಂಬುದನ್ನು ಸುಗ್ರೀವ ಹೇಳಿದ್ದಾನೆ. ನಂಬುವುದು ಅನಿವಾರ್ಯ. ಹಾಗಾದರೂ ಬೆಳೆದಿರಬಹುದು. ಇಲ್ಲಿ ನೋಡಿದರೂ ಕೂಡ ರಾಕ್ಷಸರ ಹೆಣಗಳ ರಾಶಿ ಅಥವಾ ಧೂಮ್ರಾಕ್ಷರು ಸುಟ್ಟು ಬಿದ್ದಿರುವಂತಹ ಬೂದಿಯ ರಾಶಿ ಚಂಡಮುಂಡರ ಬಳೆ ಅವರ. ಹಾಗಾದ್ರೆ ಇಲ್ಲಿ ಎಲ್ಲಿಯೋ ಸನಿಹದಲ್ಲಿ ಆ ಹೆಣ್ಣಿರ್ಬೇಕು ಎಂಬುದರಲ್ಲಿ ಅನುಮಾನವಿಲ್ಲ. ಏನೋ ಸಂಗೀತ ಧ್ವನಿ ಕೇಳುತ್ತಾ ಇದೆ. ಅರಸ್ತೇನೆ ನೋಡೋಣ. ನಮಸ್ತಸಿ ನಮೋ ನಮಃ.